ಬೆಳಗಾವಿಯಲ್ಲಿ ನಡೆದ ಹತ್ತು ದಿನಗಳ ಅಧಿವೇಶನ ತಮಗೆ ತೃಪ್ತಿ ತಂದಿಲ್ಲ ಅಂತ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಮಹತ್ವದ ವಿಷಯ ಚರ್ಚೆಗೆ ಆದ್ಯತೆ ನೀಡಬೇಕು ಅಂತ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ನಡೆಸಿದ ಚಿಚ್ಚಾಟ್ನಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡರು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇವತ್ತಿಗೆ ಕೊನೆಗೆ ಕೊನೆಗೊಂಡಿದೆ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರು ಯಶಸ್ವಿಯಾಗಿ ಹತ್ತು ದಿನಗಳ ಒಂದು ಅಧಿವೇಶನವನ್ನು ನಡೆಸಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಈಗ ಅಧಿವೇಶನ ಯಾವ ಅಧಿವೇಶನ ಯಶಸ್ವಿಯಾಗಿ ನಡೆದಿದೆ ಸಂತೋಷ ಇದೆ ಸಮಾಧಾನ ಇದೆ ಆದರೆ ನಮಗೆ ಸಿಕ್ಕಿದಂಥ ಅವಧಿಯನ್ನು ಚರ್ಚೆಗೆ ಇನ್ನಷ್ಟು ಬಳಸ್ಕೊಳ್ಬೇಕಾಗಿತ್ತು ಅಂತ ಅಸಮಾಧಾನನೂ ಒಂದು ಕಡೆ ಇದೆ ಈ ಎರಡನೇ ಹಂತದ ಇದು ಒಂದು ಆರು ದಿವಸ ಇತ್ತು ಆರು ದಿವಸದಲ್ಲಿ ಎರಡು ಒಂದೂವರೆ ದಿವಸ ಕಂಪೌಂಡ್ ಹೊತ್ತು ಮಧ್ಯದಲ್ಲಿ ಒಂದು ದಿವಸ ಹೋಗಿದೆ ಆದ್ದರಿಂದ ಆರು ದಿವಸ ಇದ್ದರೂ ನಾವು ವಸ್ತು ವಸ್ತು ಸ್ಥಿತಿ ಕೆಲಸ ಮಾಡಿರೋದು ಹೆಚ್ಚು ಕಡಿಮೆ ಮೂರೇ ದಿವಸ ಅದು ಆಗಿದೆ ಹಿಂದಿನ ಸಾರಿ ನಾಲ್ಕು ದಿವಸ ಇತ್ತು ಅದರಲ್ಲಿ ಎರಡೇ ದಿವಸ ಕೆಲಸ ಮಾಡಿದ್ರು ಬಾಕಿದೆಲ್ಲ ಹೋಗ್ಬಿಡ್ತು ಹೀಗಾಗಿ ನಮಗೆ ಸಿಕ್ಕಿದಂಥ ಹತ್ತು ದಿವಸವನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳುವಂಥ ಕೆಲಸ ಆಗಲಿಲ್ಲ ಅಂತ ಅಸಮಾಧಾನವೂ ನನ್ನ ತಲೆಗಿದೆ ಸರ್ ಆರಂಭದಲ್ಲಿ ಅಂದರೆ ಆ ಪ್ರತಿಪಕ್ಷದ ಒಂದು ನಡವಳಿಕೆ ಅಥವಾ ಫೋನ್ ಪ್ರಕರಣ ಸದನದ ಕಲಾಪವನ್ನು ದಾರಿ ತಪ್ಪಿಸ್ತು ಅಂತ ಅನಿಸುತ್ತೆ ಸರ್ ನಿಮಗೆ ನಿಜವಾಗಿಯೂ ಆ ಫೋನ್ ಪ್ರಕರಣ ಮೊದಲನೇ ಸಾರಿಗೆ ಗಮನಕ್ಕೆ ಬಂತು ಅದಕ್ಕೆ ತತ್ಕ್ಷಣ ಒಂದು ನಿರ್ದಿಷ್ಟವಾದಂಥ ಕ್ರಮ ತಗೊಂಡು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಉದ್ದೇಶ ಏನಂದರೆ ನಮ್ಮ ಶಾಸನ ಸಭೆ ಒಳಗಡೆ ಎಲ್ಲರೂ ತುಂಬ ಸುಸಂಸ್ಕೃತವಾಗಿ ನಡ್ಕೊಳ್ಬೇಕು ಬೇರೆ ಇದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ ಒಂದು ಶಿಸ್ತು ಬರಲಿ ಅನ್ನೋ ಉದ್ದೇಶದಿಂದಲೇ ನಾವು ಮಾಡಿದ್ದು ಸರ್ ವಿಶೇಷವಾಗಿ ಇಲ್ಲಿ ಪ್ರತಿಪಕ್ಷ ಬಿ ಜೆ ಪಿ ಅದು ಸರಿಯಾಗಿ ನಡ್ಕೊಳ್ಳಿಲ್ವ ಬರೀ ಧರಣಿ ಮತ್ತು ಪ್ರತಿಭಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತು ಅಂತ ಅನಿಸುತ್ತೆ ಸರ್ ಈಗ ಅವರು ಒಂದು ಪಕ್ಷ ಆ ಪಕ್ಷದ ತೀರ್ಮಾನ ಏನಿದೆ ಅದರಿಂದ ನಡ್ಕೊಳ್ತಾರೆ ಅದಕ್ಕೆ ನಾವು ನಿಯಂತ್ರಣ ಮಾಡೋಕ್ಕೆ ಆಗೋದಿಲ್ಲ ನನಗೆ ಏನಂದರೆ ನಿಮ್ದು ಏನೇ ಇದ್ದರೂ ಈ ಶಾಸನ ಶಾಸನಸಭಾನ ಚರ್ಚೆಗೆ ಸಂಪೂರ್ಣವಾಗಿ ಬಳಸ್ಕೊಳ್ರಿ ತೀರಾ ಅನಿವಾರ್ಯವಾಗಿ ಕಂಡಂಥ ಸಂದರ್ಭದಲ್ಲಿ ವಾಕೌಟ್ ಇಂಥ ಮಾಡಿರಿ ನೀವು ಧರಣಿ ಕೂತ್ಕೊಳ್ಳೋದ್ರಿಂದ ಇಡೀ ಸದನವೇ ಹಾಳಾಗ್ಬಿಡುತ್ತೆ ಆದ್ದರಿಂದ ಅವ್ರ ಪಕ್ಷದ ತೀರ್ಮಾನ ಇರ್ಬೋದು ಆದರೆ ನಿಮಗೆ ಚರ್ಚೆ ಮಾಡೋದರಿಂದ ಸಿಕ್ಕುವ ಲಾಭ ಬೇರೆ ರೂಪದಲ್ಲಿ ಸಿಗೋದಲ್ಲ ಸರ್ ವಿಶೇಷವಾಗಿ ಸರ್ಕಾರನೂ ಕೂಡ ಅಂದರೆ ಅಷ್ಟೊಂದು ಆಸಕ್ತಿಯಿಂದ ಭಾಗವಹಿಸಲಿಲ್ಲ ಅನ್ನುವಂಥ ಮತ್ತು ಕೆಲವು ಸಚಿವರುಗಳು ಸದನಕ್ಕೆ ಸರಿಯಾಗಿ ಬರದೇನೆ ಸದನದ ಹೊರಗಡೆ ಇರುವಂಥದ್ದು ಬಿ ಜೆ ಪಿ ಪ್ರತಿ ಸಾರಿ ಕೂಡ ಪ್ರತಿಪಕ್ಷಗಳು ಆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಿರುವಂಥದ್ದು ಆ ಥರದ ಸರ್ಕಾರದ ಆಸಕ್ತಿಯನ್ನು ನೋಡಿದರೆ ಅದೊಂದು ರೀತಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತು ಅಂತ ಏನಾರು ಅನ್ನಿಸ್ತಾ ಕೆಲವು ಸಚಿವರು ಆ ರೀತಿ ನಡ್ಕೊಂಡಿದ್ದಾರೆ ನಾನು ಕೂಡ ಅದನ್ನು ಗಮನಿಸಿ ಎಚ್ಚರಿಕೆಯನ್ನು ಅವರಿಗೆ ಸೂಚನೆ ನೀಡಿದ್ದೀನಿ ಅಂಥ ಸನ್ನಿವೇಶ ವಿರೋಧ ಪಕ್ಷವರಿಗೆ ಕಂಡು ಬಂದಾಗ ಸದನದಲ್ಲೇ ಎತ್ತೋದಕ್ಕೆ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇದೆ ಆ ಪ್ರಸ್ತಾವ ಮಾಡೋದ್ರ ಮುಖಾಂತರ ಸಚಿವರುಗಳಿಗೂ ಕೂಡ ಒಂದು ಪ್ರಜ್ಞೆ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಕೆಲಸದಿಂದ ಹೆಚ್ಚು ಪ್ರಯೋಜನ ಅನ್ನೋ ನಾವು ಗಲಾಟೆ ಮಾಡೋದ್ರಿಂದ ಆಗುತ್ತೆ ಒಟ್ಟಾರೆ ಈಗ ಹತ್ತು ದಿನದ ಬೆಳಗಾವಿ ಅಧಿವೇಶನ ನಿಮ್ಮ ಮನಸ್ಸಿಗೆ ಅಂದರೆ ಸಮಾಧಾನ ತಂತ ಅಥವಾ ಇನ್ನೂ ಮಹತ್ವದ ಚರ್ಚೆಗಳಾಗಬೇಕಿತ್ತು ಅನ್ನುವಂಥದ್ದು ಅಂದರೆ ನೀವು ಭೂ ಒತ್ತುವರಿ ಅದನ್ನು ಅಂಥ ವಿಷಯಗಳನ್ನು ಪ್ರಮುಖ ವಿಷಯಗಳನ್ನು ಚರ್ಚೆಗೆ ತಗೊಳ್ಬೇಕು ಅಂತ ಆಸೆ ಇತ್ತು ಆದರೂ ಕೂಡ ಅದಕ್ಕೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ಆ ಬಗ್ಗೆ ನಿಮಗೇನಾದರೂ ಬೇಸರ ಇದೆ ಈಗ ನಡೆದಿದೆ ನೀವು ಹೇಳಿದ ರೀತಿಯಲ್ಲಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಬಡ ಜನರಿಗೆ ಈ ಬಿ ಪಿ ಎಲ್ ಕಾರ್ಡಿನ ಪ್ರಶ್ನೆ ಆಮೇಲೆ ಮಳೆ ಹಾನಿಯಿಂದ ರೈತರಿಗಾಗಿದ ನಷ್ಟ ತುಂಬಿಕೊಡುವಂಥ ಪ್ರಶ್ನೆ ಇಂಥ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡಿಸಿ ಅವಕ್ಕೆ ಒಂದು ಪರಿಹಾರ ಕಂಡುಕೊಡ್ಬೇಕು ಅಂತ ನನಗೆ ವಿಶೇಷ ಆದ ಅಷ್ಟೇ ಅಲ್ಲ ಶಾಸ ಬಹುಸಂಖ್ಯಾತ ಶಾಸಕರು ಇದರ ಬಗ್ಗೆ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು ಅದಕ್ಕೆ ನಿನ್ನೆ ಮಾಡಬೇಕಂತ ಮಾಡಿದೆ ಆಗಲಿಲ್ಲ ಇವತ್ತು ಅವನ್ನೆಲ್ಲ ನಾನು ಹಾಕ್ಕೊಂಡಿದ್ದೆ ಆದರೆ ದುರದೃಷ್ಟವತ ಅದು ಅವು ಚರ್ಚೆ ಬರಲಿಲ್ಲ ಅಂತ ಒಂದು ಅಸಮಾಧಾನ ನನಗಲ್ಲ ಭಾಳ ಜನ ಶಾಸಕರಿಗೆ ಇವತ್ತೆ ಆ ಮುಖಾಂತರ ಜನರಿಗೂ ಕೂಡ ಅಸಮಾಧಾನ ಆಗಿದೆ ಅನ್ನೋ ನನ್ನ ನಂಬಿಕೆ ಬಂದಿದೆ ಆದ್ದರಿಂದ ಸರ್ಕಾರ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಬೇಕಾದಂಥ ಅಗತ್ಯ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಒಟ್ಟಾರೆ ಕಾಗೋಡು ತಿಮ್ಮಪ್ಪ ಅವರ ಅಭಿಪ್ರಾಯ ಅಂದರೆ ಹತ್ತು ದಿನ ಅಧಿವೇಶನ ನಡೆದರೂ ಕೂಡ ಮಹತ್ವದ ವಿಷಯಗಳ ಚರ್ಚೆ ಆಗಲಿಲ್ಲ ಅನ್ನುವಂಥ ಒಂದು ಬೇಸರ ಅವರ ಮನಸ್ಸಲ್ಲಿ ಉಳಿದಿದೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಶಂಕರ್ ಪಾಗೋಜಿ ಸುವರ್ಣ ನ್ಯೂಸ್ ಬೆಳಗಾವಿ